ಹಲೋ ಫ್ರೆಂಡ್ಸ್ ಡಿ ಬಾಸ್ ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ನಿಮ್ಮೆಲ್ಲರಿಗೂ ಚೆನ್ನಾಗಿಯೇ ಗೊತ್ತಿರ್ಬೋದು ಯಾರಿಗೆ ಏನೇ ಆದರೂ ಮೊದಲು ಸಹಾಯಕ್ಕೆ ಬರುವ ವ್ಯಕ್ತಿ ಅಂದರೆ ಅದು ನಟ ಡಿ ಬಾಸ್ ಅವರು ಈ ಅವರ ಸಹಾಯ ಮಾಡುವ ಗುಣ ಅವರ ಅಭಿಮಾನಿಗಳಿಗೆ ತುಂಬ ಇಷ್ಟ ಆಗುತ್ತದೆ ಆದ್ದರಿಂದ ಅವರನ್ನು ದೇವರಂತೆಯೇ ಎಲ್ಲರೂ ಪೂಜಿಸುತ್ತಾರೆ ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ದೊಡ್ಡ ಜನಸಾಗರನೇ ಸೇರುತ್ತೆ ಹಾಗೂ ಇವರನ್ನು ವೆಲ್ಕಮ್ ಮಾಡಬೇಕು ಅಂತ ಎಲ್ಲರೂ ಕಾದು ಕೂತಿರ್ತಾರೆ ಇವರ ವಿರುದ್ಧ ಅನೇಕ ಜನ ಕಾಂಟ್ರವರ್ಸಿಗಳನ್ನು ಕೂಡ ಮಾಡ್ತಾರೆ ಹಾಗೂ ಇವರನ್ನು ತಿಳಿಯೋಕೆ ಪ್ರಯತ್ನ ಮಾಡ್ತಾರೆ ಆದರೆ ಯಾರು ಏನೇ ಮಾಡಿದರೂ ಡಿ ಬಾಸ್ ಅವರು ಅದಕ್ಕೆ ಕೇರ್ ಮಾಡೋದಿಲ್ಲ ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಹಾಗೂ ನಾನು ಏನೇ ಮಾಡಿದರೂ ನನ್ನ ಅಭಿಮಾನಿಗಳಿಗೋಸ್ಕರ ಅಂತ ಡಿ ಬಾಸ್ ಅವರು ಹೇಳ್ತಾರೆ ಇತ್ತೀಚೆಗೆ ನೀವು ನೋಡಿದ್ರಿ ಅಭಿಷೇಕ್ ಅವರ ಮದುವೆಯಲ್ಲಿ ರಮೇಶ್ ಅವರು ಬಂದಿರ್ತಾರೆ ಆಗ ಡಿ ಬಾಸ್ ಅವರು ತುಂಬಾ ಸರಳತೆಯಿಂದ ನಡ್ಕೋತಾರೆ ಹಾಗೂ ಅದನ್ನು ನೋಡಿದ ರಮೇಶ್ ತುಂಬಾ ಖುಷಿ ಆಗ್ತಾರೆ ಡಿ ಬಾಸ್ ಅವರ ಸರಳತೆ ಕಂಡ ಎಲ್ಲ ಅಭಿಮಾನಿಗಳು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಈಗ ಎಲ್ಲ ಕಡೆ ಒಂದೇ ವಿಷಯ ವೈರಲ್ ಆಗ್ತಿದೆ ಅದೇನೆಂದರೆ ವೀಕೆಂಡ್ ವಿತ್ ರಮೇಶ್ನಲ್ಲಿ ರಮೇಶ್ ಅವರು ಕಾಟೇರ ಚಿತ್ರದ ಪ್ರಮೋಷನನ್ನು ಮಾಡಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಡಿ ಬಾಸ್ ಅವರ ಸರಳತೆಯನ್ನು ರಮೇಶ್ ಅವರು ಮೆಚ್ಚಿದ್ದಾರೆ ಹಾಗೂ ಅವರಿಗೋಸ್ಕರ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಕಾಟೇರ ಚಿತ್ರದ ಪ್ರಮೋಷನನ್ನು ಮಾಡಿದ್ದಾರೆ ಮಾಧ್ಯಮದವರು ಡಿ ಬಾಸ್ ಅವ್ರನ್ನ ಬ್ಯಾನ್ ಮಾಡಿದರೂ ಕೂಡ ಈ ರೀತಿ ಡಿ ಬಾಸ್ ಅವ್ರಿಗೆ ಪ್ರಚಾರ ಸಿಕ್ಕೇ ಸಿಗುತ್ತದೆ ಅವರ ಅಭಿಮಾನಿಗಳು ಅವರ ಜೊತೆ ಇರುವವರೆಗೂ ಡಿ ಬಾಸ್ ಅವ್ರನ್ನ ಯಾರೂ ಕುಗ್ಸೋಕ್ಕೆ ಸಾಧ್ಯನೇ ಇಲ್ಲ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು